ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿಯನ್ ಮಿ ಟಾಕ್ಸ್. ಈ ವಿಡಿಯೋ ಅಂತೂ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಲೇಟ್ ಆಗಿದ್ದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ನಾನು ಸಾರಿ ಕೇಳ್ತಾ ಇದ್ದೀನಿ. ಸೊ ಮಂತ್ರಾಲಯದ ವೀಡಿಯೋಸ್ನ ನಾನು ಆರಾಧನೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ನಲ್ವಾ, ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡೆ. ಒಂದು 3-4 ಡೇಸು ನಾನು ಯಾವುದೇ ವೀಡಿಯೋನ ಎಡಿಟ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಈಗ ಸ್ವಲ್ಪ ಬೆಟರ್ ಆಗಿರೋದ್ರಿಂದ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ 2ನೇ ದಿನ ಆರಾಧನೆ ಹೇಗಿತ್ತು ಅನ್ನೋದನ್ನ ನೋಡಿ. ಎರಡನೇ ದಿನ ರೆಡಿಯಾಗಿ ಮಠದ ಹತ್ರ ಬರೋಷ್ಟರಲ್ಲಿ ನಿಜವಾಗ್ಲೂ ಒಂದು ರೀತಿ ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮೆಲ್ಲರ ಹೆಮ್ಮೆಯ ತ್ರಿವರ್ಣ ಧ್ವಜ ಎಷ್ಟು ದೊಡ್ಡದು ಅಂದರೆ 1000 ಅಡಿ ಉದ್ದದ ತ್ರಿವರ್ಣ ಧ್ವಜನ ನೋಡೋದಕ್ಕೆ ನಿಜವಾಗ್ಲೂ ಕಣ್ಣಿಗೊಂದು ಹಬ್ಬ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಧ್ವಜನ ನಾನು ನೋಡಿದ್ದು. TVಯಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೆ, ಆದರೆ ನಾನು ಈ ರೀತಿ ಖುದ್ದಾಗಿ ಇಷ್ಟು ಹತ್ರದಿಂದ ನಾನು ಇಷ್ಟು ದೊಡ್ಡ ತ್ರಿವರ್ಣ ಧ್ವಜನ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ಮುಂದಕ್ಕೆ ನೋಡ್ತೀನೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ನಿಜ ನೋಡ್ತಾ ಇದ್ರೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಅಂದರೆ, ಒಂದ್ಸಲಾದರೂ ಆ ಒಂದು ಧ್ವಜನ ಮುಟ್ಟೋಣ ಅನ್ನೋ ಒಂದು ಖುಷಿಯಲ್ಲಿ ಹೋಗಿ ನಾನೀಗ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಭಕ್ತಾದಿಗಳೆಲ್ಲರೂ ಅಷ್ಟೇ, ಈ ಧ್ವಜನ ಕೆಳಗೆ ಬರದೇ ಇರೋ ರೀತಿ ಎಲ್ಲರೂ, ಯಾಕಂದರೆ 1000 ಅಡಿ ಉದ್ದ ಅಂದರೆ ಎಷ್ಟು ಉದ್ದ ಇರುತ್ತೆ ನೀವೇ ಒಂದು ಲೆಕ್ಕ ಹಾಕಿ ನೋಡೋಣ. ಅಷ್ಟು ಉದ್ದದ ಧ್ವಜನ ಒಬ್ಬರೇ ಅಂದರೆ ಒಂದಷ್ಟು ಜನನೇ ಇಟ್ಕೊಳ್ಳೋದಕ್ಕಾಗೋದಿರಲ್ವಾ, ಅದಕ್ಕೋಸ್ಕರ ಭಕ್ತಾದಿಗಳೆಲ್ಲ ಅಷ್ಟು ಉದ್ದಕ್ಕೂ ಈ ಧ್ವಜನ ನೀಟಾಗಿ ಕೆಳಗೆ ಬೀಳದೇ ಇರೋ ರೀತಿ, ನೆಲ ತಾಕದೇ ಇರೋ ರೀತಿ ಇಟ್ಕೊಂಡಿದ್ದೀವಿ. ಸೊ ಇವತ್ತಂತೂ ನಿಜವಾಗೂ ನಮಗೆ ಒಂದು ದೊಡ್ಡ ಜಾತ್ರೆಗೆ ಬಂದಿರುವಂತಹ ಅನುಭವ ಆಗ್ತಾ ಇದೆ. ಯಾಕೆ ಅಂದರೆ ಇಲ್ಲಿ ಮಠಕ್ಕೆ ಎಂಟ್ರ್ ಆದವರಿಂದನೂ ಮಠದವರೆಗೂ ಈ ರೀತಿ ಗ್ರೂಪ್ ಆಗಿ ಎಷ್ಟು ವಿಧವಾದಂತಹ, ಅವುಗಳ ಹೆಸರುಗಳು ಕೂಡ ನನಗೆ ಗೊತ್ತಿಲ್ಲ, ಅಷ್ಟು ವೆರೈಟೀಸ್ ಆಫ್ ಈ ರೀತಿ ಗ್ರೂಪ್ ಡ್ಯಾನ್ಸಸ್ ಆಗಿರ್ಬೋದು ಮತ್ತು ಡ್ರಾಮಾಸ್ ಆಗಿರ್ಬೋದು ಎಷ್ಟು ಮಾಡ್ತಾ ಇದ್ರು ಅಂದರೆ, ಒಂದೊಂದು ಹತ್ರನೂ ನಿಂತ್ಕೊಳ್ತಾ ಇದ್ರೆ ಎಷ್ಟೊಂದು ನಿಂತರೂ ಇನ್ನೂ ನೋಡೋಣ ನೋಡೋಣ ಅನ್ನೋಷ್ಟು ಆಸೆ ಆಗುತ್ತೆ. ಮಂತ್ರಾಲಯಕ್ಕೆ ಬಂದಾಗ ಜನ ಇದ್ರು ಅಂದರೆ ಇಷ್ಟು ಜಾಸ್ತಿ ಜನ ಬರ್ತಾರೆ, ಇಷ್ಟು ಜನ ಸೇರ್ತಾರೆ ಅನ್ನೋ ಊಹೆ ಸಹ ನಾವು ಮಾಡಿರ್ಲಿಲ್ವಾ. ಎಷ್ಟು ಜನ ಅಂದರೆ ನಿಜ 1,00,000 ಜನ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಜನ ಜನ ಜನ, ಆ ಮಠದ ಮೇಲೆ ನೀವು ನೋಡ್ಬೋದು, ಮತ್ತು ಸೈಡ್ಗಳಲ್ಲಿ, ಮತ್ತು ಇಲ್ಲಿ ಕೆಳಗಡೆ ಆ ಹೊರಾಂಗಣ ಇದೆ ನೋಡ್ವಿ, ಒಂದು ಇಷ್ಟು ಅಂದರೆ ಒಂದು ಮರಳು ಹಾಕಿದ್ರೆ ಕೆಳಗೆ ಬೀಳುತ್ತೆ ಬೀಳೋದಿಲ್ಲ ಅಂತ ಹೇಳ್ತಾರಲ್ವಾ, ಅಷ್ಟು ಜನ ತುಂಬಿದ್ರು. ಇಲ್ಲಿ ಒಳಗಡೆ ರಾಯರಿಗೆ ಅಲ್ಲಿ ಮಾಡ್ತಾ ಇರುವಂತಹ ಪೂಜೆ ಅದೆಲ್ಲನೂ ಸಹ ಇಲ್ಲಿ ಮೇಲೆಗಡೆ ನೀವು ನೋಡ್ತಾ ಇದ್ದೀರಲ್ವಾ, ಅಲ್ಲಿ ಲೈವಲ್ಲಿ ಕಾಣ್ತಾ ಇರುತ್ತೆ. ಭಕ್ತಾದಿಗಳು ಒಳಗಡೆ ಹೋಗಿ ದರ್ಶನ ಮಾಡೋ ಮಾಡ್ಬೋದು, ಇಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿನೂ ಸಹ ಇಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೋಬೋದು. ನಾವು ನಿನ್ನೆನೇ 2 ಸಲ ಅಂದರೆ ಬೆಳಗ್ಗೆ ಮತ್ತು ಸಂಜೆ 2 ಸಲನೂ ದರ್ಶನ ಮಾಡಿದ್ರಿಂದ ಈಗ ನಾವು ದರ್ಶನಕ್ಕೆ ಹೋಗ್ತಾ ಇಲ್ಲ, ಇಲ್ಲಿ ಹೊರಗಡೆ ನಡೀತಾ ಇರುವಂತಹ ಈ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀವಿ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಅದು ಇಂತಹ ಒಂದು ವಿಶೇಷವಾದಂತಹ ದಿನ, ನಾವಿಲ್ಲಿ ಇದ್ದೀವಿ ಅಂದರೆ ನಿಜ ನನಗೆ ತುಂಬ ಅದು ತುಂಬ ಹೆಮ್ಮೆ ಆಗ್ತಾ ಇದೆ. ಸೊ ನಾನು ಏನು ನೋಡ್ತಾ ಇದ್ದೀನೋ ಅದನ್ನು ನೀವು ನೋಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಇಡ್ತಾ ಇದ್ದೀನಿ. ಸೊ ಈ ಪ್ರತಿಯೊಬ್ಬರೂ ಅಷ್ಟೇ, ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಅಲ್ಲಿ ಆ ಜಾಗಕ್ಕೆ ಹೋಗಿ ನೋಡದೇ ಇದ್ರೂ ಅಟ್ಲೀಸ್ಟ್ ಈ ವಿಡಿಯೋಲ್ಲಾದರೂ ಈ ಒಂದು ಸಂಭ್ರಮನ, ಈ ಒಂದು ವೈಭವನ ನೀವೆಲ್ಲನೂ ಸಹ ಕಣ್ ತುಂಬ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಂತ್ರಾಲಯದಲ್ಲಂತೂ
ಆರಾಧನೆ ಶುರುವಾದಾಗ್ಲಿಂದ ಆರಾಧನೆ ಮುಗಿಯುವವರೆಗೂ 24 ಗಂಟೆಗಳ ಕಾಲನೂ ಇಲ್ಲಿ ಪ್ರೋಗ್ರಾಮ್ಸ್ ಅನ್ನೋದು ನಾನ್ ಸ್ಟಾಪ್ ಆಗಿ ನಡೀತಾನೆ ಇರುತ್ತೆ. ಮಠದ ಕಡೆಯಿಂದ ಆಯೋಜಿಸಿರುವಂತಹ ಪ್ರೋಗ್ರಾಮ್ಸ್ ಇರ್ಬೋದು, ಅಥವಾ ಈ ರೀತಿ ಅವರೇ ಸ್ವಯಂಪ್ರೇರಿತವಾಗಿ ಇಲ್ಲಿ ಬಂದು ಅವರ ಒಂದು ಡ್ರಾಮಾಸ್ ಆಗಿರ್ಬೋದು, ಮತ್ತು ಅವರ ಒಂದು ಕಲಾಕೃತಿ ಕಲೆಯನ್ನು ಅವರು ಇಲ್ಲಿ ತೋರಿಸೋದಕ್ಕಾಗಿರ್ಬೋದು, ಬರುವಂಥವರು ಅಷ್ಟೇ ಸಾಕಷ್ಟು ಜನ ಇದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ವ, ವೇಷಧಾರಿಗಳೆಲ್ಲ ಇವರೆಲ್ಲ ಡ್ರಾಮಾ ಮಾಡೋದಕ್ಕೆ ಅಂತ ಬಂದಿರೋರು. ಸೊ ಅವ್ರ ಹತ್ರ ಎಷ್ಟೋ ಜನ ಫೋಟೋಸ್ ಎಲ್ಲ ಸಹ ಇಲ್ಲಿ ತೆಗೆಸ್ಕೊಳ್ತಾ ಇದ್ದಾರೆ. ಎಷ್ಟು ದೈತ್ಯ ಆಂಜನೇಯ ಅಲ್ವಾ, ಎಷ್ಟು ದೊಡ್ಡ ಆಂಜನೇಯ, ನೋಡ್ತಾ ಇದ್ರೆ ನಿಮ್ಮ ಬಾಡಿಯಲ್ಲಿ ಗೂಸ್ ಬಂಪ್ಸ್ ಬರ್ತಾ ಇದೆ, ಅಷ್ಟು ದೊಡ್ಡದಾಗಿದ್ದಾರೆ ಇವರು. ಸೊ ಇವರೆಲ್ಲ ಬಂದು ಇವರ ಟೀಮ್ ಬಂದುಬಿಟ್ಟು ಭಟ್ಕಳದಿಂದ ಬಂದಿರೋದು, ಅಂದರೆ ಮುರುಡೇಶ್ವರ ಹತ್ರನೇ ಇವರು ಊರಂತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಇವ್ರು ಪ್ರೋಗ್ರಾಮ್ ಕೊಟ್ಟರು. ಸೊ ಮುಂದಕ್ಕೂ ಸಹ ಅವ್ರದ್ದು ಪ್ರೋಗ್ರಾಮ್ ಬರುತ್ತೆ, ಮತ್ತೆ ನಾನಾಗ ನಿಮಗೆ ನೆನಪಿಸ್ತೀನಿ. ಹಾಗೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇದ್ದಾರಲ್ವಾ ನೀಲಿ ಬಣ್ಣ ಸೀರೆ ಹಾಕ್ಕೊಂಡು, ಅವರಲ್ಲಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅದು ಅಷ್ಟು ಹೈಟಲ್ಲಿ ನಿಂತ್ಕೊಂಡು ಅಲ್ಲೇನು ಸ್ಟೇಜ್ ಏನು ಆಗಲಿಲ್ಲ, ಒಂದು ಕೋಲ್ ಮೇಲೆ ನಿಂತ್ಕೊಂಡು ಅವರು ಅಷ್ಟು ಚೆನ್ನಾಗಿ ಅವರು ಒಂದು ಪ್ರೋಗ್ರಾಮ್ನ ಕೊಡ್ತಾ ಇದ್ದಾರೆ. ಹಾಗೆ ಇವರೆಲ್ಲ ಇಲ್ಲಿ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದಾರಲ್ವಾ, ಈ ಒಂದು ಸೌಂಡ್ಸ್ಗೆ ಎಂಥವ್ರಿಗೂ ಅಷ್ಟೇ ಎಂಥವರೇ ಆಗಿರಲಿ ಅವ್ರಿಗೂ ಹೆಜ್ಜೆ ಹಾಕಬೇಕು ಅನಿಸುತ್ತೆ. ಸೊ ಇವರು ಇಲ್ಲಿ ಆಡ್ತಾ ಆಡ್ತಾನೆ ಸುತ್ತ ಇರೋ ಜನನೂ ಅಷ್ಟೇ ಹಾಗೆ ಜಾಯ್ನ್ ಆಗ್ತಾ ಇರ್ತಾರೆ ನೋಡಿ. ಆಗಲೇ ಹೇಳಿದ್ನಲ್ವ ಮುರುಡೇಶ್ವರ ಕಡೆಯಿಂದ ಬಂದಿರೋರು ಇವರು ಅಂತ. ಸೊ ಇವರೇ ನೋಡಿ ಈಗ ಒಂದು ಗ್ರೂಪೇ, ತುಂಬ ಅಂದರೆ ತುಂಬ ಚೆನ್ನಾಗಿ ಇವರು ಪ್ರೋಗ್ರಾಮ್ನ ಈಗ ಆಲ್ರೆಡಿ ಆಗಲೇ ಒಂದು ಸಲ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮತ್ತು ಇನ್ನು ಸ್ವಲ್ಪ ಈ ಕಡೆ ಬಂದು ಇಲ್ಲಿ ಪ್ರೋಗ್ರಾಮ್ ಕೊಡೋದಕ್ಕೆ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಮತ್ತು ದೊಡ್ಡವ್ರು ಇಂಟ್ರೆಸ್ಟ್ ಇರೋರೆಲ್ಲ ಹೋಗಿ ಅವ್ರು ಕಂದಿಟ್ಕೊಂಡಿರುವಂತಹ ಡೋಲ್ನೆಲ್ಲ ಹೊಡಿತಾ ಇದ್ದಾರೆ.
ಮಂತ್ರಾಲಯದ ಹಾರಾಧನೆಯಲ್ಲಿ ಎಷ್ಟು ತರದಂತಹ ಕಲಾವಿದರಿದ್ದಾರೆ ಮತ್ತು ಎಷ್ಟು ವೆರೈಟೀಸ್ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಸ್ ನ ಕೊಡ್ತಾ ಇದ್ದಾರೆ ಅಂತ. ಸೊ ನೀವೀಗ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೀವು ಈ ವಿಡಿಯೋದಲ್ಲಿ ಎಷ್ಟು ವಿಧವಾದಂತಹ ಒಂದು ಡ್ಯಾನ್ಸ್ ಟೈಪ್ಸ್ ನ ನೀವು ನೋಡಿದ್ದೀರಾ, ಎಷ್ಟು ಗ್ರೂಪ್ಸ್ ನ ನೀವು ನೋಡಿರೋ ನೆನಪಿದೆಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈಗ ಇಲ್ಲಿ ಮಂತ್ರಾಲಯದಲ್ಲಿ ಬಿಸಿಲು ಹೇಗಿದೆ ಅಂದ್ರೆ ಸುಡ್ತಾ ಇದೆ, ಅಷ್ಟು ಬಿಸಿಲಾಗ್ತಾ ಇದೆ. ಆದ್ರೆ ಬೆಂಗಳೂರಲ್ಲಿ ಇದೇ ಟೈಮಲ್ಲಿ ಅಂದ್ರೆ ನಾನು ಈಗಷ್ಟೇ ನಾನು ಮನೆಗೆ ಕಾಲ್ ಮಾಡಿದ್ದೆ, ಅಲ್ಲಿ ಮಳೆ ಬೀಳ್ತಾ ಇದೆಯಂತೆ. ಸೊ ಅಲ್ಲಿ ಮಳೆ ಬೀಳ್ತಾ ಇದ್ರು, ಇಲ್ಲಿ ಇಷ್ಟು ಬಿಸಿಲಿದೆ ಅಲ್ವಾ, ಇಷ್ಟು ಬಿಸಿಲಲ್ಲಿ ಇವರ ಒಂದು ಇಲ್ಲಿ ಪ್ರೋಗ್ರಾಮ್ ಕೊಡೋದಕ್ಕೆ ಬಂದಿದ್ದಾರಲ್ವಾ, ಇವ್ರಿಗೆಲ್ಲನೂ ಸಹ ಅಷ್ಟೇ, ಅವರ ಡ್ರೆಸ್ಸು ಮತ್ತೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಮತ್ತೆ ಅವರ ಒಂದು ಮೇಕಪ್ ಆಗಿರ್ಬೋದು, ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಇದನ್ನೆಲ್ಲನೂ ಸಹ ಮಾಡೋದಕ್ಕೆ. ಆದರೆ ಅವರಲ್ಲಿ ಯಾವುದೇ ಕಷ್ಟನೂ ಕಾಣ್ತಾ ಇಲ್ಲ, ಅವರು ಇಲ್ಲಿ ರಾಯರಿಗೆ ಅವರ ಒಂದು ಕಲೆನ ಅರ್ಪಿಸೋದಕ್ಕೆ ಬಂದಿರೋದ್ರಿಂದ ಇಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಅಷ್ಟೇ, ಇಲ್ಲಿ ಎಷ್ಟೇ ಬಿಸಿಲಿರಲಿ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಪ್ರೋಗ್ರಾಮ್ಸ್ ಇದೆ ಅಂತ. ಸೊ ನಾವೇ ಇಲ್ಲಿ ಬೆಳಗ್ಗೆ 10 ಗಂಟೆಗೆ ಬಂದಿರೋದು, ಈಗ ಆಲ್ಮೋಸ್ಟ್ 1.5-2 ಗಂಟೆ ಆಗ್ತಾ ಇದೆ. ಏನು ಇಷ್ಟು ಜನ ಇದ್ರೂ ಅಷ್ಟೇ, ಎಷ್ಟೇ ಹೊತ್ತಾಗಲಿ ನಿಂತು ನೋಡ್ತಾ ಇದ್ದಾರೆ ಜನ, ಅಂದರೆ ಅವ್ರಿಗೆ ಯಾವ ಕಾಲು ನೋವು, ಯಾವ ಒಂದು ಸುಸ್ತು, ಏನು ಇಲ್ಲಿ ಬಿಸಿಲು ಏನು ಕಾಣ್ತಾ ಇಲ್ಲ. ಇಲ್ಲೇನು ರಾಯರ ಆರಾಧನೆಯಲ್ಲಿದ್ದೀವಿ, ಇಲ್ಲಿ ಇರುವಷ್ಟೊತ್ತೂ ಸಹ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮನೂ ಇಲ್ಲಿ ಕಣ್ತುಂಬಿಸ್ಕೋಬೇಕು, ಮತ್ತೆ ಈ ಚಾನ್ಸ್ ನಮಗೆ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಇದರಲ್ಲೇ ಪ್ರತಿಯೊಬ್ಬರೂ ಇಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇಲ್ಲಿ ರಥೋತ್ಸವ ಸಹ ನಡೆಯುತ್ತೆ. ಅಬ್ಬಾ, ಈ ಒಂದು ರಥೋತ್ಸವನ ನೋಡೋದಕ್ಕೆ ಎಷ್ಟು ಜನ ಇದ್ದಾರೆ ನೀವೇ ನೋಡಿ, ಕಣ್ಣು ಎಷ್ಟು ದೂರ ಆಯಿಸಿದ್ರೂ ಅಷ್ಟು ಜನ ಕಾಣ್ತಾ ಇದ್ದಾರೆ. ರಥವನ್ನು ಎಳ್ಕೊಂಡು ಇಲ್ಲಿ ಒಂದು ಅರ್ಧದಷ್ಟು ಬಂದ ಮೇಲೆ ಹೆಲಿಕಾಪ್ಟರ್ ಬರ್ತಾ ಇದೆ. ಸೊ ಹೆಲಿಕಾಪ್ಟರ್ನಿಂದ ಮೇಲಿನಿಂದ ಪುಷ್ಪಾರ್ಚನೆ ಅನ್ನೋದನ್ನ ಮಾಡ್ತಾರೆ ರಥಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೆಲಿಕಾಪ್ಟರ್ ಈಗ ಬರ್ತಾ ಇದೆ, ಜನ ಎಲ್ಲನೂ ಸಹ ಉಚ್ಚೆದ್ದು ಕುಣಿತಾ ಇದ್ದಾರೆ ಹೆಲಿಕಾಪ್ಟರ್ ಬರೋಷ್ಟರಲ್ಲಿ. ಸೊ ಒಂದ್ಸಲ ಬಂದು ಇಲ್ಲಿ ಹಾಕುತ್ತೆ, ಫ್ಲವರ್ಸ್ ಹಾಕುತ್ತೆ ಅಂದರೆ ಅದು ಗಾಳಿ ಇರುತ್ತಲ್ವ, ಅದು ಅಷ್ಟು ಹೈಟಿಂದ ಅವರು ಫ್ಲವರ್ಸ್ನ ಮೇಲೆಯಿಂದ ಹಾಕಿದ್ರು ಅದು ರಥದ ಮೇಲೇ ಕರೆಕ್ಟಾಗಿ ಬೀಳೋದಿಲ್ಲ ಗಾಳಿ ಇರೋದ್ರಿಂದ. ಸೊ ಅದನ್ನು ಅವ್ರು ಮತ್ತೆ ಒಂದು 4-5 ಸಲ ಮತ್ತೆ ಅವರು ಸುತ್ತಾಕೊಂಡು ಬರ್ತಾ ಇರ್ತಾರೆ. ಈ ಹೆಡ್ಜಿಂದ ಅಂದರೆ ಆ ಒಂದು ಮಠದ ಆವರಣ ಏನಿದೆ ಆ ಕೊನೆವರೆಗೂ ಹೋಗೋವರೆಗೂ ಸಹ ಹೆಲಿಕಾಪ್ಟರು ಸುತ್ತಕೊಂಡು ಬರ್ತಾ ಇರುತ್ತೆ. ಸೊ ಅದನ್ನೇ ಇಲ್ಲಿ ಎಲ್ಲರೂ ಸಹ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಅಂತೂ ಹೆಲಿಕಾಪ್ಟರ್ನ ಅಷ್ಟು ಹತ್ತಿರದಿಂದ ನೋಡಿ ಅವ್ರಿಗೆ ಫುಲ್ ಖುಷಿಯಾಗಿ ಹೋಗಿದ್ದಾರೆ, ಎಲ್ಲ ಟಾಟಾ ಬಾಯ್ ಬಾಯ್ ಮಾಡ್ತಾ ಇದ್ದಾರೆ ಹೆಲಿಕಾಪ್ಟರ್ಗೆ. ಹಾಗೆ ಈ ಹೆಲಿಕಾಪ್ಟರ್ನಿಂದ ಹೂ ಬೀಳುತ್ತಲ್ವಾ, ಅದು ಯಾರಾದರೂ ಜನಗಳ ಮೇಲೆ ಬಿತ್ತು ಅಂದರೆ ಏನೋ ದೇವರ ಆಶೀರ್ವಾದನೇ ಮಾಡಿರೋ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವನೆ ಇಲ್ಲ, ಪ್ರತಿಯೊಬ್ಬರು ಆ ಮೇಲುಗಡೆಯಿಂದ ಒಂದು ಸ್ವಲ್ಪ ಹೂ ಬಿತ್ತು ಅಂದರೆ ನಮ್ಮ ಮೇಲೆ ಓ ನಮ್ಮ ಮೇಲೆ ಹೂ ಬಿತ್ತು ಹೂ ಬಿತ್ತು ಹೂ ಬಿತ್ತು ಅಂತ ಖುಷಿಯಾಗಿ ಕಿಚ್ಚಾಡ್ತಾ ಇದ್ದೀವಿ. ಸೊ ಆರಾಧನೆಯಲ್ಲೆಲ್ಲನೂ ಸಹ ಇಷ್ಟೊತ್ತು ನೋಡಿಕೊಂಡು ಈಗ ಸಾಕು, ಒಂದು ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಬರ್ತಾ ಇದ್ದೀವಿ. ಈಗ ಇಲ್ಲಿ ಬಂದು
ಬರುವಂತಹ ದಾರಿಯಲ್ಲೇ ಒಂದು ಸಿಲ್ವರ್ ಶಾಪ್ ಇತ್ತು. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಒಂದು ಡಾಲರ್ಸ್ ಆಗಿರ್ಬೋದು, ಅಂದರೆ ಪೆಂಡೆಂಟ್ ಆಗಿರ್ಬೋದು, ರಿಂಗ್ಸ್ ಆಗಿರ್ಬೋದು, ಅವೆಲ್ಲನೂ ಸಹ ಸೇಲ್ ಮಾಡ್ತಾಯಿದ್ರು. ಸೊ ಹಾಗೆ ನಮ್ಮ ಬಿಪುಲ್ಗೆ ಒಂದು ಪೆಂಡೆಂಟ್ ತೊಗೊಳೋಣ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ ನೋಡಿ, ಈ ಪೆಂಡೆಂಟ್ ಬಂದುಬಿಟ್ಟು 350 ಹೇಳ್ತಾ ಇದ್ದಾರೆ. ಬೃಂದಾವನ ಮತ್ತು ಬೃಂದಾವನದ ಮುಂದೆ ರಾಯರ್ ಕೂತಿರುವಂತಹ ಪೆಂಡೆಂಟ್ ಇದು. ಸೊ 350, 300 ಮತ್ತು 400, 450 ಆ ರೀತಿ ರೇಂಜಸ್ಸಲ್ಲಿದೆ. ಸೊ ನನಗೆ ಇಲ್ಲಿ ಚಿಕ್ಕದಾಗಿ ಬೇಕು ಅಂತ ಒಂದು 350 ಇಲ್ಲಿ ಬಿಪುಲ್ಗೆ ತೆಗೆದುಕೊಂಡಿದ್ದೀನಿ. ಹಾಗೆ ರೂಮ್ಗೆ ಬರುವಾಗ ನೀವು ನೋಡ್ತಾ ಇದ್ದೀರಲ್ವಾ, ಆಗಲೇ ನಾವು ಒಳಗಡೆ ಇವೆಲ್ಲ ನೋಡಲೇ ಇಲ್ಲ. ಇಲ್ಲಿ ರೋಡಲ್ಲಿ ಬಂದರೆ ಮತ್ತು ಹುಲಿವೇಷದವರು ಮತ್ತು ಎಷ್ಟು ವಿಧವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಹೇಳೋದಕ್ಕೆ ಆಗೋದಿಲ್ಲ, ಮತ್ತು ನೋಡಿರೋದು ನೆನ್ಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟು ವೆರೈಟೀಸ್ ಆಫ್ ಪ್ರೋಗ್ರಾಮ್ಸ್ ಅನ್ನೋದು ಇಲ್ಲಿ ನಡೀತು. ಹಾಗೆ ತುಂಬ ಬಿಸಿಲಿಗೆ ಬೇಸತ್ತು ಹೋಗ್ಬಿಟ್ಟಿದ್ವಲ್ಲ, ನಾವಿಲ್ಲಿ ಲಸ್ಸಿ ತೊಗೊಂಡಿದ್ದೀವಿ, ನಾನು ಮತ್ತು ಹಿತೈಷಿ. ಹಾಗೆ ಬಿಪುಲ್ಲು ಮತ್ತು ಅವರೆಲ್ಲನೂ ಸಹ ಜ್ಯೂಸ್ ತೊಗೊಂಡಿದ್ದಾರೆ, ನಾವಿಬ್ಬರು ಮಾತ್ರ ಲಸ್ಸಿ ತೊಗೊಂಡು ಇಲ್ಲಿ ಕುಡಿತಾ ಇದ್ದೀವಿ. ಮತ್ತು ಲತಾ ಭವ್ಯ ಇದ್ದರು, ಫುಲ್ಲು ಶಾಪಿಂಗಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅವರಿಬ್ರು, ಯಾಕಂದರೆ ಬಂದವಾಗಿದ್ದ ಅಂದರೆ ನಿನ್ನೆಯಿಂದ ಏನೂ ಶಾಪಿಂಗ್ ಮಾಡಲಿಲ್ಲ. ನಾಳೆ ಮಾಡೋಣ, ನಾಳೆ ಮಾಡೋಣ ಅಂತ ಅಂದ್ಕೊಳ್ಳೇ ಇದ್ಬಿಟ್ವಿ. ಸೊ ಈಗ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವರು ಬ್ಯಾಗ್ಸ್ನ ತೊಗೊಳ್ತಾ ಇದ್ದಾರೆ. ನನಗೆ ಏನು ಬ್ಯಾಗ್ ಅವಶ್ಯಕತೆ ಇಲ್ಲ, ನಾನು ಮೊನ್ನೆ ಅಷ್ಟೇ ಚಿಕ್ಕಪೇಟೆಯಲ್ಲಿ ಬ್ಯಾಗ್ ತೊಗೊಂಡೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಲಸ್ಸಿ ಕುಡ್ಕೊಂಡು ಈಗ ರೂಮ್ಗೆ ಬಂದಿದ್ದೀವಿ. ಸೊ ನಮ್ಮ ರೂಮ್ ಬಗ್ಗೆ ನಿಮಗೆ ಹೇಳಿಲ್ವಲ್ವ, ರೂಮ್ ಅಂತೂ ತುಂಬ ಅಂದರೆ ತುಂಬ ಕ್ಲೀನಾಗಿ ನೀಟಾಗಿದೆ. ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋಗಬೇಕು, ರೂಮ್ ಏನಾದರೂ ಬುಕ್ ಮಾಡಬೇಕು ಅಥವಾ ನೀವಲ್ಲಿ ಸ್ಟೇ ಆಗಬೇಕು ಅಂದರೆ ಬೇಕಾಗಿದ್ದ ಬ್ಯಾಗ್ಗಳಿಗೆ ನೀವು ಆರಾಮಾಗಿ ಬರ್ಬೋದು. ನಾನು ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀರಂತೂ ಹಾಟ್ ವಾಟರ್ ಆಗಿರ್ಬೋದು, ಕೋಲ್ಡ್ ವಾಟರ್, ಎನಿ ಟೈಮ್ 24 hours ನೀರು ಅನ್ನೋದು ಇಲ್ಲಿ ಟ್ಯಾಪಲ್ಲಿ ಬರ್ತಾನೆ ಇರುತ್ತೆ. ನನಗಂತೂ ರೂಮ್ಸ್ ಅಂತೂ ತುಂಬ ಇಷ್ಟ ಆಯಿತು. ಆ ರೂಮ್ ಕಾಸ್ಟ್ ಎಷ್ಟು ಅಂದರೆ, ಈಗ ಅಂದರೆ ಈಗ ಆರಾಧನೆ ಇರೋದ್ರಿಂದ 3000 ಇದೆ ಫಾರ್ ನೈಟ್ಗೆ, ಅಂದರೆ ಒಂದು ದಿನಕ್ಕೆ. ಇನ್ನು ನಾರ್ಮಲ್ ಟೈಮ್ಸಲ್ಲಿ ನಮಗೆ ಆರಾಮಾಗಿ 1200, 300 ಆ ಟೈಮ್ಗೆ ತಕ್ಕಂಗೆ ಅವರು ರೇಟ್ ಅನ್ನೋದು ಚೇಂಜ್ ಮಾಡ್ತಾ ಇರ್ತಾರೆ. ಇವ್ರದ್ದು ಫೋನ್ ನಂಬರ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಒಂದು ಸಲ ಚೆಕ್ ಮಾಡಿ. ಈಗ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ 5:30-6 ಮತ್ತೆ ಇಲ್ಲಿ ಮಠದ ಹತ್ರ ಬರ್ತಾ ಇದ್ದೀವಿ. ನಮಗಂತೂ ರೂಮಲ್ಲಿ ಎಲ್ಲೋ ನಿಲ್ಲೋದಕ್ಕಾಗ್ತಾ ಇಲ್ಲ. ಏನು ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷ್ಟರಲ್ಲಿ, ಏ ನಾವೇನು ಬಂದಿರೋದು ಇಲ್ಲಿ ರೂಮಲ್ಲಿ ರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವ, ನಡೀರಿ ಹೋಗೋಣ ಆರಾಧನೆನ ನೋಡೋಣ ಅಂತ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಮತ್ತೆ ಆರಾಧನೆ ಹತ್ರ ಬರೋದು. ಇಲ್ಲಿರುವಷ್ಟೊತ್ತು ಸಮಯನೂ ಸಹ ಆದಷ್ಟು ನಾವು ಇಲ್ಲಿ ಕಳೆಯೋದಕ್ಕೆ ನಾವು ಇಷ್ಟಪಟ್ವಿ. ಸೊ ಅದೇ ರೀತಿ ಈಗ ಇವ್ನಿಂಗ್ ಬಂದು ಅಲ್ಲೆಲ್ಲ ಸ್ವಲ್ಪ ಮಕ್ಕಳಿಗೆ ಅಂದರೆ ಈ ದೇಶಿ ರಿಂಗ್ಸು ಮತ್ತು ಓಲೆ ಬಳೆ ಆ ರೀತಿ ಎಲ್ಲ ಶಾಪಿಂಗ್ ನಾವು ಮಾಡಿಕೊಂಡು ಈಗ ಮತ್ತೆ ನೈಟ್ ವ್ಯೂಗೆ ಇಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಹಾಗೆ ಮಠಕ್ಕೆ ಹೋಗುವಂತಹ ಗೇಟ್ನಲ್ಲೇ ಒಂದು ಕಾಫಿ ಶಾಪ್ ಇತ್ತು. ಯಾವತ್ತೂ ನಮ್ಮನೇಲಿ ಕಾಫಿ ಟೀ ಕುಡಿಯೋದಿಲ್ಲ, ನಿಮಗೆ ನನ್ನ ವೀಡಿಯೋಸ್ ಫಾಲೋ ಮಾಡ್ತಾ ಗೊತ್ತಿರ್ಬೋದು, ನಮ್ಮನೇಲಿ ಕಾಫಿ ಟೀನೇ ಇಡೋದಿಲ್ಲ. ನಾವೆಲ್ಲರೂ ಸಹ ರಾಗಿ ಮಾಡ್ತೀವಿ, ಮಲ್ಟಿಗ್ರೈನ್ ರಾಗಿ ಮಾಡಿ ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ನಾವು ಕುಡಿತೀವಿ. ಇತ್ತೈಷು ಇವತ್ತು ಏನೋ ಇವರೆಲ್ಲ ಕುಡಿತಾ ಇದ್ದಾರಲ್ವಾ ನಮ್ಮ ಫ್ರೆಂಡ್ಸ್ ಎಲ್ಲನೂ, ಸೊ ನಾನು ಕುಡಿತೀನಿ ಅಂತ ತೊಗೊಂಡಿದ್ದಾಳೆ ಆ ಕಹಿಗೆ, ಕಾಫಿ ಕಹಿಗೆ. ಅವಳ ಕೈಲಿ ಆಗದಿರ ಏನೇನೋ ಸರ್ಕಸ್ ಮಾಡಿಲ್ಲ, ಕೊನೆಗೆ ಅದನ್ನು ಡಸ್ಟ್ಬಿನ್ಗೆ ಹಾಕಿದ್ಲು. ಸೊ ಅಲ್ಲಿಂದ ನಾವು ಒಳಗಡೆ ಬರೋಷ್ಟರಲ್ಲಿ ಇಲ್ಲಿ ಸಂಗೀತ ಕಚೇರಿ ಅನ್ನೋದು ನಡೀತಾ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಅಲ್ಲೇ ಹೋಗಿ ನಾವು ಭೋಜನ ಶಾಲೆಗೆ ಹೋಗಿ ಪ್ರಸಾದವನ್ನು ತಿನ್ಕೊಂಡು ಅಲ್ಲೇ ನೈಟ್ ಊಟ ಮಾಡಿಕೊಂಡು ಈಗ ನೈಟ್ 10:00 ಆಗಿದೆ. ಈಗ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ನಮ್ಮ ಟ್ರೈನ್ ಇರೋದು 11:40. ಸೊ ಸ್ವಲ್ಪ ಬೇಗನೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸುಮ್ಮನೆ ಯಾಕೆ ಟೆನ್ಷನ್ ಇಟ್ಕೊಳ್ಳೋದು, ನೀಟಾಗಿಲ್ಲ ಅಲ್ಲಿ ಊಟ ಮುಗಿಸ್ಕೊಂಡ್ವಲ್ವ, ಇನ್ನು ಅಲ್ಲಿ ರೂಮಲ್ಲಿದ್ದು ಏನು ಮಾಡೋದು ಅಂತ ನಾವು ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀವಿ. ಇಲ್ಲ ಇನ್ನೊಂದು 1 hour ಹಾಗೆ ಟೈಮ್ ಪಾಸ್ ಆಗೋಗುತ್ತೆ, ಯಾಕಂದರೆ ಮಕ್ಕಳು ನಾವೆಲ್ಲ ಇರೋದ್ರಿಂದ ಜನ ಇರೋದ್ರಿಂದ ನಮಗೆ ಟೈಮ್ ಪಾಸ್ ಆಗೋದಕ್ಕೆ ನಮಗೆ ಹೇಗಪ್ಪ ಅಂತ ಅಂದ್ಕೊಳ್ಳೋಷ್ಟೇ ಇಲ್ಲ, ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ. ಹೋಗೋ ಬರೋ ಟ್ರೈನ್ಗಳಿಗೆಲ್ಲ ಕಮೆಂಟ್ಸ್ ಕೊಡ್ತಾ ನಾವು ಇಲ್ಲಿ ಅಂತ್ಯಾಕ್ಷರಿ ಆಡ್ತಾ ಇದ್ವಿ. ಸುತ್ತು ಇರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಅಲ್ಲಿ ಎಂಜಾಯ್ ಮಾಡೋದು ನನಗೆ ಮುಖ್ಯ ಆಗೋಗಿತ್ತು. ವಿಡಿಯೋ ಮಾಡೋಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಸೊ ವಿಡಿಯೋ ಏನೂ ಮಾಡಲಿಲ್ಲ. ಹಾಗೆ ಅಂತ್ಯಾಕ್ಷರಿ ಎಲ್ಲ ಆಡಿಕೊಂಡು ಈಗ ನಮ್ಮ ಟ್ರೈನ್ ಸಹ ಬರುವಂತಹ ಟೈಮ್ ಆಗಿದೆ. ಇನ್ನು ನಾನು ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಇವತ್ತಿನ ಈ ವಿಡಿಯೋ ಹಾಗೆ ಈ ಒಂದು ಮಂತ್ರಾಲಯದ ಆರಾಧನೆ ಸೀರೀಸ್ ವಿಡಿಯೋಸು ನಿಮಗೆಲ್ಲ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಆಗ ನಾವು ಮಾಡುವಂತಹ ಎಲ್ಲ ವಿಡಿಯೋಸು ಸಹ ನಿಮಗೆ ಸಿಗುತ್ತೆ. ಮತ್ತು ನಿಮಗೆ ಯಾವುದಾದ್ರೂ ರೀತಿಯಾದಂತಹ ವಿಡಿಯೋಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ವಿಡಿಯೋಸ್ನ ಮಾಡಿ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣವಾ. ಮತ್ತೆ ನಾಳೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್ ಫ್ರಮ್ ಮಂತ್ರಾಲಯ.